ವಿವಾದ ವಿರೋಧದ ಮಧ್ಯೆ ಇವತ್ತು ಜಾತಿ ಗಣತಿಯ ವರದಿ ಸಲ್ಲಿಕೆ ಆಗಿದೆ. ಹಾಗಾದ್ರೆ ಜಾತಿ ಗಣತಿ ವರದಿ ಸಲ್ಲಿಕೆ ಆದ್ರೆ ಮುಂದೆ ಏನ್ ಕಥೆ? ಕ್ಯಾಬಿನೆಟ್ ಮುಂದೆ ಇಟ್ಟರು ಜಾತಿ ಗಣತಿ ವರದಿ ಸ್ವೀಕಾರ ಡೌಟು, ಅನುಮೋದನೆ ಸಿಗಲ್ಲ, ವರದಿ ಬಹಿರಂಗವೂ ಆಗಲ್ಲ, ಲೋಕಸಭೆ ಚುನಾವಣೆವರೆಗೂ ಕಾದು ನೋಡುವ ತಂತ್ರ. ಈಗಾಗಲೇ ವೈಜ್ಞಾನಿಕ ವರದಿಯನ್ನು ಸಿದ್ಧಪಡಿಸಿಲ್ಲ ಅಂತ ಅಪಸ್ವರ ಇದೆ. ಪ್ರಮುಖ ಪ್ರಬಲ ಲಿಂಗಾಯತ ಒಕ್ಕಲಿಗ ಸಮುದಾಯದ ವಿರೋಧ ಇದೆ. ಅಕಸ್ಮಾತ್ ವರದಿಗೆ ಅನುಮೋದನೆ ಸಿಕ್ಕರೆ ಲೋಕಸಭೆಯಲ್ಲಿ ಭಾರಿ ಹೊಡೆತ ಬೀಳುತ್ತೇನೋ, ವರದಿ ಸ್ವೀಕರಿಸಿ ಅಹಿಂದ ವರ್ಗದಕ್ಕೆ ಕೈ ತಪ್ಪದಂತೆ ಸಿಎಂ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾರೆ ಎನ್ನುವ ಲೆಕ್ಕಾಚಾರ ಏನಾಗುತ್ತೆ? ಇನ್ ಕೇಸ್ ಲೋಕಸಭೆ ಚುನಾವಣಾ ಒಳಗೆ ಇದನ್ನು ಅಂಗೀಕರಿಸಿ ಜಾರಿ ಮಾಡಿದ್ದೇ ಆದರೆ, ಅಂಕಿಅಂಶಗಳನ್ನು ಬಹಿರಂಗವಾಗಿ ಪ್ರಕಟ ಮಾಡಿದ್ದೇ ಆದರೆ, ಯಾವ ಸಮುದಾಯ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ, ಯಾವ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲ ಒಂದು ರೀತಿ ಶಕ್ತಿಯನ್ನು ಗಳಿಸಿಕೊಂಡಿದೆ, ಯಾವ ಸಮುದಾಯ ಹಿಂದೆ ಬಿದ್ದಿದೆ, ಇವೆಲ್ಲದಕ್ಕಿಂತ ಹೆಚ್ಚಾಗಿ ಆರ್ಥಿಕ ಶೈಕ್ಷಣಿಕ ಪ್ರಗತಿ ಬಿಟ್ಟುಬಿಡಿ, ಇದು ಯಾರಿಗೂ ಕೂಡ ಬೇಕಾಗಿರುವಂಥ ವಿಷಯಗಳಲ್ಲ, ಆದರೆ ಬೇಕಾಗಿರುವಂಥದ್ದು ಸಂಖ್ಯೆ. ಸಂಖ್ಯಾಬಲದ ಹೆಚ್ಚುಗಾರಿಕೆಯ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ. ಹೀಗಾಗಿ ಸಂಖ್ಯಾಬಲದಲ್ಲಿ ಯಾವ ಸಮುದಾಯ ಹೆಚ್ಚಿದೆ, ಯಾವ ಸಮುದಾಯ ಕಡಿಮೆ ಇದೆ, ಈಗ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವೆ ಅಂತ ಕರೆಸಿಕೊಳ್ಳಿರುವಂಥ ಸಮುದಾಯಗಳು ಅದೇ ಹೆಚ್ಚು ಸಂಖ್ಯೆಯಲ್ಲಿ ಮುಂದುವರಿತಾವ, ಅಥವಾ ಆ ಸಂಖ್ಯೆ ಕಡಿಮೆಯಾಗಿ ಮೂರು ನಾಲ್ಕನೇ ಸ್ಥಾನಕ್ಕೆ ತಳ್ಳಲ್ಪಡುತ್ತಾ, ಈ ಎಲ್ಲ ಲೆಕ್ಕಾಚಾರಗಳಿದೆ. ಕೆಲವಷ್ಟು ಸೋರಿಕೆಯಾಗಿರುವಂಥ ಮಾಹಿತಿಗಳು ಖಚಿತವಾಗಿಯೂ ಹೌದೋ ಅಲ್ಲವೋ ಗೊತ್ತಿಲ್ಲ, ಆದರೆ ಸೋರಿಕೆಯಾಗಿದೆ ಅಂತ ಹೇಳಲಾಗುತ್ತಿರುವಂಥ ಮಾಹಿತಿಯ ಪ್ರಕಾರ ಈಗ ಪ್ರಬಲವಾಗಿರುವಂಥ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರುವಂಥ ಸಮುದಾಯಗಳು ಮೂರು ಅಥವಾ ನಾಲ್ಕನೇ ಸ್ಥಾನಕ್ಕೆ ಬರುತ್ತೆ ಅಂತ ಕೆಲವರು ಅಂದುಕೊಂಡಿದ್ದಾರೆ. ಹೀಗೆ ಒಂದು ವೇಳೆ ಸೋರಿಕೆ ಆಗಿದೆ ಅಂತ ಹೇಳಲಾಗುತ್ತಿರುವ ಮಾಹಿತಿಯೇ ಈ ಅಂತಿಮ ವರದಿಯಲ್ಲಿ ಸತ್ಯವಾದರೆ ಮುಂದೆ ಕಥೆ ಏನು? ಯಾಕೆಂದರೆ ಲೋಕಸಭೆ ಚುನಾವಣೆ ಇದೆ, ರಾಜಕೀಯವಾಗಿ ಎಲ್ಲ ಪ್ರಬಲ ಸಮುದಾಯಗಳು ಅಥವಾ ಎಲ್ಲ ಸಮುದಾಯಗಳು ಜೊತೆಗೆ ನಿಂತರೇ ಗೆಲುವು ಸಾಧ್ಯ. ಹೀಗಾಗಿ ಎಚ್ಚರಿಕೆ ನಡೆಯನ್ನು ಮುಖ್ಯಮಂತ್ರಿಗಳು ಅನುಸರಿಸ್ತಾ ಇದ್ದಾರೆ.